अमोघ वार्ते के स्वागत नानु रम्या तुमकूर जिंदाल अल्युमिनियम लिमिटेड संस्थे वतियिंद निर्मिसिरुव नूतन सरकारी हिरिय प्राथमिक पाठशाला कट्टडवन्नु सन्मान्य केएन राजण्ण सहकार सचिवरु बड्डिहळ्ळियल्लि उद्घाटिसिदरु ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಸಹಕಾರ ಸಚಿವರು ಕೆಎನ್ ರಾಜಣ್ಣ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ದುಸ್ಥಿತಿಯ ಶಾಲೆಗಳನ್ನು ಉನ್ನತೀಕರಿಸುವ ಕೆಲಸ ಮಾಡಬೇಕು ಹಿಂದುಳಿದ ವರ್ಗಗಳ ಮಕ್ಕಳನ್ನು ಮುಂದೆ ತರಬೇಕು ಎಂದರು ಅಂತಹ ಮಕ್ಕಳನ್ನು ಗುರುತಿಸಬೇಕು ನಿಮ್ಮ ಬಿಆರ್ಸಿಗಳು ಇರ್ತಾರೆ ಸಿಆರ್ಸಿಗಳು ಇರ್ತಾರೆ ಅವರು ಏನು ಮುಂದಾಸಿನ ಕೆಲಸ ಇರಲಿಲ್ಲ ಅವರುಗಳೆಲ್ಲ ಬಂದು ಯಾವ ಯಾವ ಶಾಲೆ ವಿಸಿಟ್ ಮಾಡಿ ಯಾವ ಶಾಲೆಯಲ್ಲಿ ನಿರಂತರವಾಗಿ ನಾಲ್ಕೈದು ದಿವಸ ಮೂರು ದಿವಸ ಹಿಂಗೆ ಪದೇ ಪದೇ ಗೈರಾಗ್ತಿರ್ತಾರೆ ಅವರ ಪೋಷಕರನ್ನು ಭೇಟಿ ಮಾಡಬೇಕು ಆ ಪೋಷಕರನ್ನು ಭೇಟಿ ಮಾಡಿ ಆ ಪೋಷಕರಿಗೆ ಮನವರಿಕೆ ಮಾಡಬೇಕು ಆದ್ದರಿಂದ ಆ ರೀತಿಯ ಗೈರಾಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸತಕ್ಕಂಥದ್ದನ್ನು ಶಾಲೆ ಆಡಳಿತಾಧಿಕಾರಿಗಳೇ ಮಾಡೋದಲ್ಲ ಟೀಚರ್ಸ್ ಮಾಡಬೇಕು ಅಥವಾ ಡಿಡಿಪಿ ಮಾಡಬೇಕು ಬಿಇಒ ಮಾಡಬೇಕು ಅಂತಕ್ಕಂಥದ್ದಲ್ಲ ಎಸ್ ಡಿ ಎಂ ಸಿ ಅವರು ಕೂಡ ಎಚ್ಚರಿಕೆಯಿಂದ ಅಂತಹ ಪೋಷಕರನ್ನು ಗುರುತಿಸಿ ಅವರಿಗೂ ಕೂಡ ಮನವರಿಕೆಯನ್ನು ಮಾಡತಕ್ಕಂಥದ್ದು ಮಾಡಿದಾಗ ಮಕ್ಕಳ ಕಲಿಕೆಗೆ ಪೂರಕವಾದಂತಹ ಒಂದು ಶಕ್ತಿ ಬರುತ್ತೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅನಿಸಿಕೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ ಜಿಂದಾಲ್ ಸಂಸ್ಥೆಯ ಮುಖ್ಯಸ್ಥರಾದ ಕೆಆರ್ ರಘುನಾಥ್ ಮಾತನಾಡುತ್ತಾ ನಮ್ಮ ಸಂಸ್ಥೆಯಿಂದ ಬಹಳಷ್ಟು ಶಾಲೆಗಳನ್ನು ನಿರ್ಮಿಸಿದ್ದೇವೆ ಸಮಾಜದಲ್ಲಿರುವ ರಾಜಕೀಯ ನಾಯಕರು ಸಮಾಜ ಸೇವಕರು ಮತ್ತು ಪೋಷಕರು ನಮ್ಮಂತಹ ಸಂಸ್ಥೆಗಳಿಗೆ ಸಹಕಾರ ನೀಡಬೇಕು ಎಂದರು ವಿದ್ಯಾಭ್ಯಾಸ ಕೊಡು ಶಿಕ್ಷಣ ಕೊಡು ನಾವು ಒಂದು 5000 ಜನ ಮಕ್ಕಳಿಗೆ ಶಾಲೆ ನಡೆಸ್ತಾ ಇದ್ದೇವೆ ಸರ್ಕಾರಿ ಶಾಲೆ ಅಂದ್ರೆ ಅಷ್ಟಕ್ಕಷ್ಟೇ ಇರೋದು ಎಜುಕೇಶನ್ ಇವಾಗ ಆಗಲ್ಲ ನಮ್ಮ ಪಕ್ಕದಲ್ಲೇ ಒಂದು ಚಿಕ್ಕದಿಂದ ಅಂತ ಇದೆ ಅಲ್ಲಿ ಪ್ರತಿ ಸಲನೂ ಆಲ್ಮೋಸ್ಟ್ 20ನೇ ರ್ಯಾಂಕ್ ಅಲ್ಲಿ ರ್ಯಾಂಕ್ ಬರ್ತಾ ಇದೆ ಇದು 125 ಜನ ಇದ್ದಾರೆ ಸದ್ಯಕ್ಕೆ ಅದು ಅಟ್ಲೀಸ್ಟ್ ಒಂದು 200-250 ಜನ ಮುಂದೆ ತಗೊಂಡು ಹೋಗ್ತೀರಿ ಅಂತ ನಾನು ಶಾಲಾ ಮುಖ್ಯಸ್ಥರಿಗೆ ಕೇಳ್ತಾ ಇದ್ದೀನಿ ಯಾಕಂದ್ರೆ ಒಟ್ಟು 7 ರೂಮ್ ಇರೋದು 7 ಕೊಠಡಿ ಇರೋದ್ರಿಂದ ಒಂದೊಂದ್ರೊಳಗೆ 50 ಜನ ಕೂರಿಸಿದ್ರು 350 ಜನ ಕೂತ್ಕೋಬಹುದು ಬಹಳ ಒಳ್ಳೆ ಜಾಗ ಸಿಕ್ಕಿದೆ ವಿಶಾಲವಾಗಿ ಪ್ರಾಂಗಣ ಇದೆ ಜೊತೆಗೆ ಇದು ಹಳ್ಳಿನೂ ಅಲ್ಲ ಪಟ್ಟಣದ ಹೊರಗಡೆ ಇರೋದ್ರಿಂದ ಒಳ್ಳೆ ವಾತಾವರಣ ಇದೆ ಶಾಸಕರು ಮಾನ್ಯ ಮಂತ್ರಿಯವರು ಬಹಳ ಮುತುವರ್ಜಿಯಿಂದ ಈ ಜಾಗ ನೋಡ್ಕೊಳ್ತಾ ಇದ್ದಾರೆ ಅದರಿಂದ ಇದು ಮುಂದೆ ಬರಲಿ ಅಂತ ಆಸ್ತಿ ಕಾರ್ಯಕ್ರಮದಲ್ಲಿ ಶಾಸಕ ಜಿವಿ ಜ್ಯೋತಿ ಗಣೇಶ್ ಜಿಲ್ಲಾ ಯುವ ಮುಖಂಡ ಶಶಿ ಹುಲಿಕುಂಟೆಮಠ ಮಾಜಿ ಮೇಯರ್ ಬಿಜಿ ಕೃಷ್ಣಪ್ಪ 32ನೇ ವಾರ್ಡ್ ಮಹಾನಗರ ಪಾಲಿಕೆ ಸದಸ್ಯರಾದಂತಹ ಶ್ರೀ ಮರಿಬಸಪ್ಪ ಶ್ರೀ ಡಾಕ್ಟರ್ ಎಂಬಿ ನವೀನ್ ಕುಮಾರ್ ಪೊಲೀಸ್ ಇಲಾಖೆ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಸೇರಿದಂತೆ ಇತರರು ಹಾಜರಿದ್ದರು ಅಂಜನ್ ಕುಮಾರ್ ಅಮೋಕ್ ಟಿವಿ ತುಮಕೂರು ಬಿವೈ ವಿಜಯೇಂದ್ರ ಅವರನ್ನು ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದರ ಬಗ್ಗೆ ತುಮಕೂರಿನಲ್ಲಿ ಪ್ರತಿಕ್ರಿಯಿಸಿದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಕೇಂದ್ರದ ಬಿಜೆಪಿ ನಾಯಕರು ಜ್ಞಾನೋದಯವಾಗಿ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿದ್ದಾರೆ ಎಂದರು ಯಾವುದೋ 4 ಬೈಎಲೆಕ್ಷನ್ ಗೆಲ್ಲಿಸಿದ ಕ್ಷಣಕ್ಕೆ ದೊಡ್ಡ ಸಂಘಟನಾ ಚತುರ ಅಂತ ಸರ್ಟಿಫಿಕೇಟ್ ಕೊಡೋಕೆ ಆಗಲ್ಲ ಇತ್ತೀಚಿನ ಬೈಎಲೆಕ್ಷನ್ಗಳು ಯಾವ ಆಧಾರದ ಮೇಲೆ ಗೆಲ್ಲುತ್ತೆ ಸೋಲುತ್ತೆ ಅಂತ ಗೊತ್ತಿದೆ ಗುಂಡ್ಲುಪೇಟೆ ನಂಜನಗೂಡು ಬೈಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ರು 6 ತಿಂಗಳಿಗೆ ಸೋತರು ಬೈಎಲೆಕ್ಷನ್ ರಿಸಲ್ಟ್ ತರೋಕೆ ಮಾನದಂಡಗಳು ಬೇರೆ ಬೇರೆ ಇರುತ್ತೆ ಹಾಗಾಗಿ ಬೈಎಲೆಕ್ಷನ್ ಗೆದ್ದಾಕ್ಷಣ ಮಹಾ ಸಂಘಟನಾ ಚತುರರು ಅಂತ ಸರ್ಟಿಫಿಕೇಟ್ ಕೊಡೋಕೆ ಆಗಲ್ಲ ಅಂತ ವಿಜಯೇಂದ್ರಗೆ ಟಾಂಗ್ ನೀಡಿದ್ರು ರಾಜ್ಯದಲ್ಲಿ ಬಹಳ ಸಮಯದಿಂದ ನೆನೆಗುದಿಗೆ ಬಿದ್ದಂಥದ್ದು ಬಿ ಜೆ ಪಿ ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನ ಮತ್ತು ವಿರೋಧ ಪಕ್ಷದ ಸ್ಥಾನ ಇದೆ ಏನೋ ಕೇಂದ್ರದ ಬಿ ಜೆ ಪಿ ಮುಖಂಡರುಗಳಿಗೆ ಜ್ಞಾನೋದಯ ಆಗಿ ಈಗ ಅಧ್ಯಕ್ಷ ಸ್ಥಾನ ತುಂಬಿದ್ದಾರೆ ಅದು ವಿಜೇಂದ್ರ ಅವರನ್ನು ಆ ಸ್ಥಾನದಲ್ಲಿ ತಂದಿದ್ದಾರೆ ವಿಜೇಂದ್ರ ಅವರು ತಂದಿರತಕ್ಕಂಥದ್ದು ಆ ಪಕ್ಷದಲ್ಲಿ ಜೊತೆ ಜೊತೆಯಲ್ಲಿ ಅಸಮಾಧಾನವೂ ಕೂಡ ಆಚೆ ಬರ್ತಾ ಇದೆ ಮುಂದೆ ಕಾದು ನೋಡಬೇಕು ಯಾಕೆಂದರೆ ಯಾವುದೋ 4 ಬೈಎಲೆಕ್ಷನ್ಗಳು ಹೋಗಿ ಗೆಲ್ಲಿಸಿದ ಕ್ಷಣಕ್ಕೆ ದೊಡ್ಡ ಸಂಘಟನಾ ಚಿತ್ರ ಅಂತ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ ಗೊತ್ತಾಯ್ತಾ ಅವು ಎಲ್ಲ ಬೈಎಲೆಕ್ಷನ್ಗಳೆಲ್ಲ ಈ ಇತ್ತೀಚಿನ ಬೈಎಲೆಕ್ಷನ್ಗಳು
ಯಾವ ಆಧಾರದ ಮೇಲೆ ಗೆಲ್ತವೆ ಯಾವ ಆಧಾರದ ಮೇಲೆ ಸೋಲ್ತವೆ ಅನ್ನೋದಕ್ಕೆ ಬಹಳಷ್ಟು ಈ ಗುಂಡ್ಲುಪೇಟೆ ಎಲೆಕ್ಷನ್ ನಂಜನಗೂಡು ಎಲೆಕ್ಷನ್ ಗೆದ್ದು ಕಾಂಗ್ರೆಸ್ ಆರೇ ತಿಂಗಳಿಗೆ ಮತ್ತೆ ಎಲೆಕ್ಷನ್ ಬಂತು ಸೋತೆ ಬಿಟ್ಟು ಬಳ್ಳಾರಿ ಇದು ಪಾರ್ಲಿಮೆಂಟ್ ಎಲೆಕ್ಷನ್ 2 ಲಕ್ಷ ಜನರಲ್ಲಿ ಗೆದ್ದು ನಾವು ತಿರುಗಾ ಆರು ತಿಂಗಳ ಪಾರ್ಲಿಮೆಂಟ್ ಎಲೆಕ್ಷನ್ ಜನರಲ್ ಎಲೆಕ್ಷನ್ ಬಂತು ತಿರುಗೆಲ್ಲ ಸೋತೆ ಹೋದ್ರು ಹಾಗಾಗಿ ಬೈ ಎಲೆಕ್ಷನ್ ಗಳು ರಿಸಲ್ಟ್ ಅದು ತರ್ತಕ್ಕಂತದಕ್ಕೆ ಆ ಮಾನದಂಡವೇ ಬೇರೆ ಬೇರೆ ಇರ್ತವೆ ಆದ್ದರಿಂದ ಅದರಿಂದನೇ ಬೈ ಎಲೆಕ್ಷನ್ ಗೆದ್ದಾಗ ಕ್ಷಣಕ್ಕೇನೆ ಮಹಾ ಸಚತುರರು ಅಂತ ಹೇಳಿ ಸಂಘಟನಾ ಚತುರತ ಸರ್ಟಿಫಿಕೇಟ್ ಕೊಡಕಾಗಲ್ಲ ಆಯ್ತು ಏನೋ ಕೇಳಿದ್ರು ಅವರ ಮುಖಂಡರು ಮಾಡಿದರೆ ಅಲ್ಲ ಅವರ ಮನೆ ವಿಚಾರ ನಾವೇನಾದ್ರೂ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಹೋಗೋದಿಲ್ಲ ಆದರೂ ಕೂಡ ಈ ಗೊಂದಲ ಇದೆಯಲ್ಲ ಅವ್ರ ಪಾರ್ಟಿದು ಮತ್ತೆ ಜೆಡಿಎಸ್ ಬಿಜೆಪಿ ಸೀಟ್ ಹಂಚಿಕೆ ಬಗ್ಗೆ ತೀರ್ಮಾನ ಇವೆಲ್ಲವೂ ಕೂಡ ಪ್ರಮುಖವಾದಂತದ್ದಿದೆ ನಾವು ನೋಡ್ತಾ ಇದ್ದ ಟಿವಿನಲ್ಲಿ ಜೆಡಿಎಸ್ ಅವರು ಹೇಳ್ತಾ ಇದ್ರು ಅವರು ಬಹಳ ಉತ್ಸಾಹದಲ್ಲಿದ್ದಾರೆ ಬಹಳ ಸಂತೋಷ ಅವರು ಒಳ್ಳೆದಾಗಲಿ ಅಂತ ಹೇಳ್ತೀನಿ ಆದರೆ ಅವರು ಎಲ್ಲ ಸವಾಲುಗಳನ್ನೆಲ್ಲ ಸ್ವೀಕಾರ ಮಾಡ್ತೀನಿ ಅಂದ್ರೆ ಯಡಿಯೂರಪ್ಪ ಹೇಳಿದ್ರು ಒಬ್ಬಳ 50 ವರ್ಷದ ಹೋರಾಟ ಇತ್ತು ಅವ್ರದ್ದು ಇವ್ರದ್ದು ಎಷ್ಟು ಹೋರಾಟ ಇದೆ ಇವ್ರದೇನು ಬಂಡವಾಳ ಅಂದ್ರೆ ಯಡಿಯೂರಪ್ಪನ ಹೆಸರೇ ಇವ್ರಿಗೆ ಬಂಡವಾಳ ಅದರಿಂದ ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ಮಟ್ಟಕ್ಕೆ ಅವರು ಎಲ್ಲರನ್ನು ವಿಶ್ವಾಸ ತಗೊಂಡು ಅವ್ರ ಪಕ್ಷ ಕಟ್ಟೋದ್ರ ಜೊತೆಗೆ ಜನರು ವಿಶ್ವಾಸ ಗಳಿಸ್ತಾರೆ ಅದು ಮುಖ್ಯ ಅದ ಪಕ್ಷ ಕಟ್ಟಿದಾಕ್ಷಣಕ್ಕೆ ವಿಶ್ವಾಸ ಗಳಿಸ್ತೇ ಇದ್ರೆ ಏನ್ ಮಾಡ್ಕೊಂತೀರಿ ಇದೆಲ್ಲ ಕಾಲು ನೋಡ್ತಕ್ಕಂಥದ್ದಕ್ಕೆ ಇದು ಒಂದು ರೀತಿಯಲ್ಲಿ ಕಾಲು ನೋಡುವ ಉಡುಪಿಯ ಗಂಗೊಳ್ಳಿಯಲ್ಲಿ ಲಂಗರು ಹಾಕಿದ ಬೋಟ್ಗೆ ಬೆಂಕಿ ತಗುಲಿದ್ದು ಅಕ್ಕಪಕ್ಕದ 7 ಮೀನುಗಾರಿಕಾ ಬೋಟುಗಳು ಸುಟ್ಟು ಕರಕಲಾಗಿವೆ ಗಂಗೊಳ್ಳಿ ಮೀನುಗಾರಿಕಾ ಬಂದರಿನಲ್ಲಿ ದೀಪಾವಳಿ ಪ್ರಯುಕ್ತ ಪೂಜೆ ನಡೆಯುತ್ತಿದ್ದ ವೇಳೆ ದುರಂತ ಸಂಭವಿಸಿದೆ ಪಟಾಕಿ ಸಿಡಿದು ಬೆಂಕಿ ಹಬ್ಬಿರಬಹುದು ಎಂಬ ಸಂಶಯ ವ್ಯಕ್ತವಾಗಿದೆ ದುರಂತದಲ್ಲಿ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಎಂದು ಊಹಿಸಲಾಗಿದೆ ಸ್ಥಳೀಯ ಅಗ್ನಿಶಾಮಕ ದಳದಿಂದ ರಕ್ಷಣಾ ಕಾರ್ಯಾಚರಣೆ ನಡೆದಿದ್ದು ಹೆಚ್ಚುವರಿ ಅಗ್ನಿಶಾಮಕ ವಾಹನ ಕರೆಸಿಕೊಳ್ಳಲು ತಯಾರಿ ನಡೆಸಲಾಗಿದೆ ಕೊರಟಗೆರೆ ತಾಲೂಕು ಹುಲಿಕುಂಟೆ ಗ್ರಾಮ ಪಂಚಾಯತ್ನ ಗೌರಗಾನಹಳ್ಳಿ ಗ್ರಾಮದಲ್ಲಿ ಹೂವಿನ ತೋಟದಲ್ಲಿ ಮಲ್ಲಿಗೆ ಹೂವು ಬಿಡಿಸುವ ವೇಳೆಯಲ್ಲಿ ವಿಷಪೂರಿತ ಹಾವೊಂದು ಕಚ್ಚಿದ ಪರಿಣಾಮ ರೈತ ಮಹಿಳೆ ಶಾರದಮ್ಮ ಆಸ್ಪತ್ರೆಗೆ ರವಾನಿಸುವ ಮಾರ್ಗಮಧ್ಯೆ ಮೃತಪಟ್ಟಿರುವ ಘಟನೆ ನಡೆದಿದೆ ಗ್ರಾಮದ ಶಿವರುದ್ರಪ್ಪನ ಮಡದಿ ಶಾರದಮ್ಮ ಹಾವು ಕಚ್ಚಿ ಮೃತಪಟ್ಟ ಮಹಿಳೆ ತನ್ನ ಜಮೀನಿನಲ್ಲಿ ಹೂವು ಬಿಡಿಸುವಾಗ ಎಡಗೈಗೆ ಹಾವು ಕಚ್ಚಿದ ವೇಳೆ ತನ್ನ ಮಗನಿಗೆ ವಿಷಯ ಹೇಳಿದ ನಂತರ ಪ್ರಜ್ಞೆ ತಪ್ಪಿದೆ ಮಹಿಳೆ ಶಾರದಮ್ಮನನ್ನ ಸ್ಥಳೀಯರು ಕೊಟ್ಟಗೆರೆ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸುವ ಮಾರ್ಗಮಧ್ಯೆ ಕೊನೆಯುಸಿರು ಎಳೆದು ಮೃತಪಟ್ಟಿದ್ದಾಳೆ ಘಟನಾ ಸ್ಥಳಕ್ಕೆ ಪಿಎಸ್ಐ ಚೇತನ್ ಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೊಟ್ಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ಎಸ್ಪಿ ರಾಘವೇಂದ್ರ ಹೆಗಡೆ ಕಲಬುರಗಿಗೆ ಆಗಮಿಸಿದ್ದಾರೆ ಕೆಇಎ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣವನ್ನು ಸಿಐಡಿ ವರ್ಗಾವಣೆ ಮಾಡಿದ ಹಿನ್ನೆಲೆ ಕಲಬುರಗಿಗೆ ಸಿಐಡಿ ಎಸ್ಪಿ ರಾಘವೇಂದ್ರ ಹೆಗಡೆ ಭೇಟಿ ನೀಡಿದ್ದಾರೆ ಕಲಬುರಗಿ ನಗರದ ಐವಾನ್ ಶಾಹಿಯಲ್ಲಿರುವ ಸಿಐಡಿ ಕಚೇರಿಗೆ ಡಿವೈಎಸ್ಪಿ ಶಂಕರ್ ಗೌಡ ಮತ್ತು ಡಿವೈಎಸ್ಪಿ ತನ್ವೀರ್ ಜೊತೆ ಚರ್ಚೆ ನಡೆಸಿದ್ದಾರೆ
बंद हो सर 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 ಜಗಳವಾಡಿದ ಕಾರಣ ಕೇಳಲಿಕ್ಕೆ ಹೋದ ಯುವಕನಿಗೆ ಚೂರಿ ಇರಿದು ಹತ್ಯೆ ಮಾಡಿದ ಘಟನೆ ಗೋಕಾಕ ನಗರದಲ್ಲಿ ರಾತ್ರಿ ನಡೆದಿದೆ. ಮೃತನ ಕುಟುಂಬಸ್ಥರಿಂದ ಆರೋಪಿಗಳ ಮನೆಗೆ ಭಾನುವಾರ ರಾತ್ರಿ ಕಲ್ಲು ತೂರಾಟ ನಡೆಸಿದ್ದಾರೆ. ಸಂಜೆ ಹೊತ್ತಿನಲ್ಲಿ ಎರಡು ಕೋಮಿನ ಯುವಕರ ನಡುವೆ ಹಳೆ ವೈಷಮ್ಯ ಕಾರಣದಿಂದ ಜಗಳವಾಡಿದರು. ಇದೇ ಜಗಳದ ಕಾರಣ ಕೇಳಲು ಮೃತ ಶಾನೂರ ನಾಗಪ್ಪ ಪೂಜೇರಿ ಮತ್ತು ಕೆಲವರು ಸೇರಿಕೊಂಡು ಹೋದಾಗ ಇನ್ನೊಂದು ಕೋಮಿನ ಕೆಲ ಯುವಕರು ಕೇಳಲಿಕ್ಕೆ ಬಂದ ಶಾನೂರು ನಾಗಪ್ಪ ಪೂಜೇರಿ 20 ವರ್ಷದ ಐತನ ಮೇಲೆ ಕೆಲ ಯುವಕರು ಚಾಕುವಿನಿಂದ ಎದೆಯ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ರು. ರಕ್ತದ ಮಡಿಲಿನಲ್ಲಿ ಬಿದ್ದಿದ್ದ ಯುವಕನನ್ನ ಆಸ್ಪತ್ರೆಗೆ ಸಾಗಿಸುವ ಮಧ್ಯದಲ್ಲಿ ಯುವಕ ಸಾವನ್ನಪ್ಪಿದಾನೆ. ಹತ್ಯೆಗೀಡಾದ ಶಾನೂರ ನಾಗಪ್ಪ ಪೂಜೇರಿ ಯುವಕ ಪೆಟ್ರೋಲ್ ಪಂಪಿನಲ್ಲಿ ಕೆಲಸ ಮಾಡುತ್ತಿದ್ದನೆಂದು ತಿಳಿದು ಬಂದಿದೆ. ಸುದ್ದಿ ತಿಳಿದ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದ್ದು. ರೊಚ್ಚಿಗೆದ್ದ ಯುವಕರು ಕೊಲೆ ಮಾಡಿದವರ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಈ ಘಟನೆಯಿಂದ ನಗರದಲ್ಲಿ ಭಯದ ವಾತಾವರಣ ಉಂಟಾಗಿದ್ದು ಅಹಿತಕರ ಘಟನೆ ನಡೆಯದಂತೆ ಸ್ಥಳದಲ್ಲಿ ನಗರ ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ. ಇನ್ನು ಹತ್ಯೆ ಮಾಡಿದಕ್ಕೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಗೋಕಾಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಈರನಗೌಡ ಶೀಲವಂತರ ಅಮೋಕ್ ಟಿವಿ ಗೋಕಾಕ್. ಹೆಡಕಲ್ ಡ್ಯಾಂ ಬೆಳಗಾವಿ ಮಾರ್ಗದ ಬಸ್ನಲ್ಲಿ ಸೀಟ್ಗಾಗಿ ಮಹಿಳೆಯರ ಮಧ್ಯೆ ಬಿಗ್ ಫೈಟ್ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೆಡಕಲ್ ಡ್ಯಾಂನಿಂದ ಬೆಳಗಾವಿ ಮಾರ್ಗದ ಬಸ್ನಲ್ಲಿ ಗಲಾಟೆ ನಡೆದಿದೆ ಎನ್ನಲಾಗ್ತಿದೆ. ಸೀಟ್ಗಾಗಿ ಜಗಳವಾಡಿ ಚಪ್ಪಲಿಯಿಂದ ಬಾಲಕಿ ಮಹಿಳೆಗೆ ಮತ್ತೋರ್ವ ಮಹಿಳೆ ಹೊಡೆದಿದ್ದಾರೆ. ಈ ವೇಳೆ ಮಧ್ಯ ಪ್ರವೇಶಿಸಿದ ಓರ್ವ ಪುರುಷ ಪ್ರಯಾಣಿಕ ಮಹಿಳೆಯರನ್ನ ಸಮಾಧಾನ ಪಡಿಸಿದ್ದಾರೆ. ಚಪ್ಪಲಿ ಏಟು ತಿಂದ ಮಹಿಳೆ ಕಣ್ಣೀರು ಹಾಕುತ್ತಿದ್ದಳು. ಪವಾಡ ಪುರುಷ ಮಲೆ ಮಹದೇಶ್ವರ ನೆಲೆಸಿರುವ ಮಹದೇಶ್ವರ ಬೆಟ್ಟದಲ್ಲಿ ದೀಪಾವಳಿ ಜಾತ್ರಾ ಮಹೋತ್ಸವ ಅಂಗವಾಗಿ ಸೋಮವಾರ 108 ಬಾಲೆಯರಿಂದ ಹಾಲರವೆ ಅದೂರಿಯಾಗಿ ನಡೆಯಿತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದ ತಂಬಡಿಗೇರಿಯ ಬಳಿ ಹರಿಯುವ ನೀರನ್ನು ಮಡಿಯಿಟ್ಟು 108 ಕನ್ಯಾ ಬಾಲೆಯರು ಮಹದೇಶ್ವರನ ಜಲಾಭಿಷೇಕಕ್ಕೆ ಕೊಂಡೊಯ್ದರು. ಹಸಿರು ಸೀರೆಯನ್ನುಟ್ಟ ಬಾಲೆಯರು ಭಕ್ತಿಪೂರ್ವಕವಾಗಿ ಹಾಲರವೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ದೇವಾಲಯದ ಆನೆಯ ಗಜನಡಿಯ ಹಿಂದೆ ಆಲರವಿ ಮೆರವಣಿಗೆ ನಡೆಯಿತು. ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿ ಸರಸ್ವತಿ, ಸಾಲೂರು ಮಠಾಧಿಪತಿ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಅರ್ಚಕರ ಸಮ್ಮುಖದಲ್ಲಿ ಹಾಲರವೆ
ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಬೆಟ್ಟದಲ್ಲಿ ಬೀಡು ಬಿಟ್ಟಿದ್ದ ಸಾವಿರಾರು ಭಕ್ತರು ಹಾಲರವೇ ಮೆರವಣಿಗೆ ಕಣ್ತುಂಬಿಸಿಕೊಂಡರು. ದೇವಾಲಯದ ಗರ್ಭಗುಡಿಯನ್ನ ವಿವಿಧ ಆಕರ್ಷಿತ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಜಮೀನಿನ ಕೊಟ್ಟಿಗೆಯಲ್ಲಿದ್ದ ಹಸುವನ್ನು ಜೋಡಿ ಚಿರತೆ ದಾಳಿ ನಡೆಸಿ ಕೊಂದು ಹಾಕಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹರವೆ ಹೋಬಳಿಯ ಹಿರೇಬೇಗೂರು ಗ್ರಾಮದಲ್ಲಿ ನಡೆದಿದೆ. ಹರವೆ ಹೋಬಳಿ ವ್ಯಾಪ್ತಿಯ ಹಿರೇಬೇಗೂರು ಗ್ರಾಮದ ರೈತ ಮಲ್ಲೇಶ್ ಎಂಬುವರಿಗೆ ಸೇರಿದ ಜಮೀನಿನ ಕೊಟ್ಟಿಗೆಯಲ್ಲಿದ್ದ ಹಸುವಿನ ಮೇಲೆ ಚಿರತೆಗಳು ದಾಳಿ ಮಾಡಿ ಕೊಂದು ಹಾಕಿವೆ. ರಾತ್ರಿ ವೇಳೆ ದಾಳಿ ನಡೆಸಿದ್ದನ್ನ ಅರಿತ ಮಲ್ಲೇಶ್ ಚಿರತೆಗಳನ್ನ ಓಡಿಸಲು ಪ್ರಯತ್ನ ಪಟ್ಟರೂ ಸಹ ಜೋಡಿ ಚಿರತೆಗಳು ಹಸುವನ್ನ ಕೊಂದು ಹಾಕಿ ಓಡಿ ಹೋಗಿವೆ. ಜೀವನಕ್ಕೆ ಆಧಾರವಾಗಿದ್ದ ಹಸುವನ್ನ ಕಳೆದುಕೊಂಡ ರೈತ ಮಲ್ಲೇಶ್ ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿದ್ದಾರೆ. ರಾತ್ರಿ ಸರ್ ಒಂದು ಮೂರು ಗಂಟೆ ಮೂರು ವಾರ ಸತ್ಲಿ ಚಿರತೆ ಎರಡು ಬಂದು ದಣ್ಣನ ಕೂಡ ಕಡೆ ಏನೋ ಸರ್ ಎಲ್ಲ ಬಂದು ದಾಳಿ ಮಾಡಿಬಿಟ್ಟು ರಾತ್ರಿ ನನ್ನ ತಮ್ಮ ಅವರು ಇಬ್ಬರು ಸೇರ್ಕೊಂಡು ದೊಡ್ಡ ಅಟ್ಟಾಡಿಸ್ರು ದಕ್ರಿ ನಮ್ಗೆ. ಆರು ತಿಂಗಳಿಂದ ಫುಲ್ಲು ಬರೀ ರೂಟಿ ಹೊಲ್ದಲ್ಲೆಲ್ಲ ದಣ್ಣ ಇದು ಮಾಡೋದು ಇದು ಮಾಡಿ ರಾತ್ರಿ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಕರ ಕಡ್ದು ಕೂಡ ಸರ್ ಈಗ ತಂದು ಒಂದು ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಇಂಚರಿ ದಣ್ಣ ಕೊಡಗಲ್ಲಿ ಕಡಾಕಿನೋ ಕಡ್ದು ಇದು ಮಾಡೋ ಹಿರೇಬೇಗೂರು ಗ್ರಾಮ ಚಾಮರಾಜ ತಾಲೂಕು. ತೀವ್ರ ಬರಗಾಲ ಪ್ರದೇಶಗಳಲ್ಲಿ ಒಂದಾಗಿರುವ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬರ ಪರಿಸ್ಥಿತಿ ನಿರ್ವಹಿಸಲು ನಾವು ಸನ್ನದ್ಧರಾಗಿದ್ದೇವೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಎದುರಾಗಿರುವ ತೀವ್ರ ಬರಗಾಲವನ್ನು ನಿಭಾಯಿಸಲು ನಾವು ಬದ್ಧರಿದ್ದೇವೆ. ಈಗಾಗಲೇ ತಾಲೂಕಿನಾದ್ಯಂತ ಪಂಪ್ಸೆಟ್ ಹೊಂದಿರುವ ರೈತರನ್ನು ಗುರುತಿಸಿ ಮೇವಿನ ಕಿಟ್ ವಿತರಣೆ ಮಾಡಲಾಗುವುದು. ಅವರು ಅದರಿಂದ ಮೇವನ್ನು ಬೆಳೆದುಕೊಂಡು ಅವರ ಜಾನುವಾರುಗಳನ್ನು ಸುಧಾರಿಸಿಕೊಳ್ಳಲು ಅನುಕೂಲವಾಗುತ್ತದೆ ಎಂದರು. ಮಾಡಿದ್ದಾರೆ ಈಗ ಯಾವ ರೀತಿಯಾಗಿ ಪ್ರೊಸೀಜರ್ ಶುರು ಮಾಡಿದ್ರ ಏನಾದರೂ ಸ್ಪಂದನ? ಘೋಷಣೆ ಮಾಡಿ ಕೆ ಡಿ ಬಿ ಮೀಟಿಂಗಿನ ಮುಂಚೆ ಕಳೆದ ವಾರದಿಂದ ನಾವು ಮೂರರಿಂದ ನಾಲ್ಕು ಗಂಟೆ ಪ್ರತಿ ವಾರನೂ ಕೂಡ ಪ್ರತಿ ಸೋಮವಾರ ಮೂರು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಬರಗಾಲಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳು ಕೂತ್ಕೊಂಡು ಎಲ್ಲೆಲ್ಲಿ ಏನೇನು ಪರಿಸ್ಥಿತಿ ಇದೆ ಯಾವ ಇಲಾಖೆಯವರಿಗೆ ಯಾವ ಜವಾಬ್ದಾರಿ ಹೆಚ್ಚಾಗಿದೆ ಅಂತಕ್ಕಂಥದ್ದು ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ಸ್ಪಂದಿಸಿ ಜನಗಳಿಗೆ ನೀರಿಂದಾಗಲಿ ಮೇವಿಂದ ಜಾನುವಾರಿಗೆ ಮೇವಿಂದಾಗಲಿ ಏನು ಸಮಸ್ಯೆ ಬರೋದ ರೀತಿಯಲ್ಲಿ ಸ್ಪಂದಿಸಲಿಕ್ಕೆ ನಾವು ಈಗಾಗಲೇ ತೀರ್ಮಾನ ತಗೊಂಡು ಈಗ ಎರಡನೇ ವಾರ ನಾವು ಮಾಡ್ತಾ ಇದ್ದೀವಿ. ಮೂರು ಗಂಟೆಯಿಂದ ನಾಲ್ಕು ಗಂಟೆ ಕೂತ್ಕೊಂಡು ಹಾಗಾಗಿ ಕಳೆದ ವಾರ ಎರಡು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇತ್ತು. ಈ ವಾರ ಒಂದು ಹಳ್ಳಿಗೆ ಬಂದಿದೆ. ಒಂದು ಹಳ್ಳಿಗೆ ಕೂಡ ಶಾಶ್ವತವಾದ ಪರಿಹಾರನ ಕೂಡ ಹುಡುಕ್ತಾ ಇದ್ದೀವಿ. ಅಲ್ಲಿವರೆಗೂ ಟ್ಯಾಂಕರ್ನಲ್ಲಿ ಕೊಡ್ತಾ ಇದ್ದಾರೆ. ಮಲ್ಲೆನಹಳ್ಳಿ ಅಂತ ಅಂತ್ಕೆರೆ ಹುಬ್ಳಿನಲ್ಲಿ ಒಂದು ಹಳ್ಳಿನಲ್ಲಿ ನೀರು ಟ್ಯಾಂಕರ್ನಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ಈಗ ಪೈಪ್ ಲೈನು ಮುಂದಿನ ಸೋಮವಾರದೊಳಗಡೆ ಪೈಪ್ ಲೈನ್ ಮಾಡಿ ಅಲ್ಲಿಗೆ ಪೈಪ್ ಲೈನ್ ಮುಖಾಂತರ ನೀರು ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ವಿ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಒಂದೇ ಹಳ್ಳಿನಲ್ಲಿ ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.